ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ರವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದುಕೊಂಡರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ರವರು ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಸಿದ್ದಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದ ಪಡೆದುಕೊಂಡರು. ರಾಜ್ಯಸಭಾ ಸದಸ್ಯರಾದ ಬಿಕೆ ಹರಿಪ್ರಸಾದ್ ರವರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಚುನಾವಣಾ ಪ್ರಚಾರ ಕೈಗೊಳ್ಳುವ ಮುನ್ನ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳ ಗದುಗಿಗೆ ತೆರಳಿ ದರ್ಶನ ಪಡೆದು ಆನಂತರ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆಂದು ದೂರಿದರು. ಇಡಿ ಐಟಿ ದಾಳಿ ಮಾಡಿಸುವ ಮನೋಭಾವ ಜಾಸ್ತಿಯಾಗಿದೆ ಎಂದು ಹೇಳಿ ಪ್ರಧಾನಿ ಮೋದಿ ವಿರುದ್ದ ಹೋದವರನ್ನ ಮುಗಿಸುವ ತಂತ್ರ ರೂಪಿಸುತ್ತಿದ್ದಾರೆಂದು ಹೇಳಿದರು. ಬಿಜೆಪಿಯವರಿಗೆ ಸೋಲಿನ ಭಯ ಕಾಡುತ್ತಿದ್ದು ಇದಕ್ಕಾಗಿ ಹತಾಶರಾಗಿದ್ದಾರೆಂದು ತಿಳಿಸಿದರು. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮುದ್ದನ್ಮೇಗೌಡರು ನಾಮಪತ್ರ ವಾಪಸ್ ತೆಗೆದುಕೊಳ್ಳದಿದ್ದರೆ ಪಕ್ಷದಿಂದ ಉಚ್ಚಾಟಿಸಲಾಗುವುದೆಂದು ತಿಳಿಸಿದರು. ರಾಜಕಾರಣದಲ್ಲಿ ಎಲ್ಲರೂ ಸಹಜ ಇವೆಲ್ಲ, ಆದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಬಂಡಾಯ ಅಭ್ಯರ್ಥಿಗಳ ಜೊತೆ ಈಗಾಗಲೇ ಪರಮೇಶ್ವರ್ ಅವರು, ಪಿಸಿಸಿ ಅಧ್ಯಕ್ಷರು, ಸಿದ್ದರಾಮಯ್ಯ ಅವರು ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ. ನಾನು ಸಹ ಅವರಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ಒಮ್ಮತದ ಅಭ್ಯರ್ಥಿ ಅಂತ ನಾವು ಸಮ್ಮಿಶ್ರ ಸರ್ಕಾರ ಇರೋ ಸಂದರ್ಭದಲ್ಲಿ ಕೆಲವು ತ್ಯಾಗಗಳು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಸ್ವಲ್ಪ ತ್ಯಾಗ ಮಾಡಬೇಕಾಗುತ್ತೆ ದೇಶದ ಹಿತದೃಷ್ಟಿಯಿಂದ ಅಂತ ಕೇಳ್ಕೊಂಡಿದ್ದೇನೆ. ಅಲ್ಲಲ್ಲ, ಏನೇ ಪ್ರಮುಖವಾದ ಘಟನೆಗಳು ನಡೆದ್ರೆ ತತ್ಕ್ಷಣವೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಗಮನಕ್ಕೆ ಬರುತ್ತೆ. ಅವ್ರು ಯಾವ ರೀತಿ ನಿರ್ದೇಶನಗಳನ್ನು ಕೊಡಬೇಕು ಆ ನಿರ್ದೇಶನಗಳನ್ನು ಕೊಟ್ಟಿರ್ತಾರೆ. ಈಗ ಜೆಡಿಎಸ್ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿ ನಡೀತಾ ಇದೆ, ಇದೇನು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ 2014 ಇಸ್ವಿಯಲ್ಲಿ ಬಂದ ಮೇಲೆ ಸೇಡಿನ ಮನೋಭಾವದಿಂದ ಯಾರು ಅವರ ವಿರುದ್ಧ ಇರ್ತಾರೆ ಅವರಿಗೆ ರೇಡ್ಗಳು, ಐಟಿ ರೇಡ್ಗಳು, ಇಡಿಗಳು ಮತ್ತು ಸಿಬಿಐ ಇವರೆಲ್ಲ ಅವ್ರ ಮುಂಚೂಣಿ ಘಟಕಗಳಾಗ್ಬಿಟ್ಟಿದೆ. ಅದು ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಐಟಿ ಇರ್ಬೋದು, ನಮ್ಮಲ್ಲೆಲ್ಲ ಮುಂಚೂಣಿ ಘಟಕಗಳು ಅಂದರೆ ಯೂತ್ ಕಾಂಗ್ರೆಸ್, ಎನ್ಎಸ್ಎಸ್, ಸೇವಾದಳ ಅಂತೀವಿ. ಭಾರತೀಯ ಜನತಾ ಪಾರ್ಟಿಯವರಿಗೆ ಮುಂಚೂಣಿ ಘಟಕಗಳು ಇಡಿ, ಐಡಿ ಮತ್ತು ಸಿಬಿಐ ಆಗಿದೆ. ಹೆಚ್ಚು ಬಿಜೆಪಿ ಮತ್ತೆ ಕಾಂಗ್ರೆಸ್ ಅನ್ನೇ ಟಾರ್ಗೆಟ್ ಮಾಡಲಿಕ್ಕೆ ಕಾರಣವೇನು? ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಿದ್ದಾರೆ. ನಾವು ಅವ್ರ ವಿರೋಧಿಗಳು, ಅದು ಸೇಡಿನ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಯಾರು ಅವ್ರ ವಿರುದ್ದ ಹೋಗ್ತಾರೆ ಅವ್ರನ್ನ ಎಲ್ಲ ರೀತಿಯಲ್ಲೂ ಸಹ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಗುಜರಾತ್ನಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರ ವಿರೋಧಿಗಳನ್ನ ಜೀವಂತವಾಗಿ ಮುಗಿಸಿದ್ರು, ಇಲ್ಲಿ ಬೇರೆ ರೀತಿಯಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಮಾಜಿ ಶಾಸಕರಾದ ಎಸ್ ಶಫಿ ಅಹಮದ್, ಡಾ ರಫೀಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ರು. ಲಿಂಗೈಕ ಡಾ ಶಿವಕುಮಾರ ಮಹಾಸ್ವಾಮಿಗಳವರ 112ನೇ ಜಯಂತಿಯನ್ನು ಸಿದ್ದಗಂಗಾ ಮಠದಲ್ಲಿ ಏಪ್ರಿಲ್ 1ರಂದು ನಡೆಸಲಾಗುತ್ತಿದ್ದು ತುಮಕೂರಿನಲ್ಲಿ ಅಂತೆ ಪ್ರತ್ಯೇಕ ಶ್ರೀಗಳ ಜಯಂತಿ ಆಚರಿಸುವುದು ಸರಿಯಲ್ಲ ಎಂದು ಸಿದ್ದಗಂಗಾ ಶ್ರೀಗಳು ಹೇಳಿದ್ದಾರೆ. ಲಿಂಗೈಕ್ಯ ಡಾ ಶಿವಕುಮಾರ ಮಹಾಸ್ವಾಮಿಗಳವರ 112ನೇ ಜಯಂತಿಯನ್ನು ಏಪ್ರಿಲ್ 1ರಂದು ಸಿದ್ದಗಂಗಾ ಮಠದಲ್ಲಿ ಆಚರಿಸಲಾಗುತ್ತಿದ್ದು ಅಂದು ತುಮಕೂರಿನಲ್ಲಿ ನಾಗರಿಕ ವೇದಿಕೆ ಹೆಸರಿನಲ್ಲಿ ಆಚರಿಸುವ ಅವಶ್ಯಕತೆ ಇರಲಿಲ್ಲವೆಂದು ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ತಿರುಗೇಟು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಏಪ್ರಿಲ್ 1ರಂದು ಮಠದಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಪ್ರತ್ಯೇಕವಾಗಿ ಕಾರ್ಯಕ್ರಮ ನಡೆಸುವುದು ಅಷ್ಟು ಸೂಕ್ತವಲ್ಲ ಎಂದರು. ಶ್ರೀಗಳ ಜನ್ಮ ದಿನಾಚರಣೆ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದರೆ ಅದಕ್ಕೂ ಮಠಕ್ಕೂ ಯಾವುದೇ ಸಂಬಂಧವಿಲ್ಲವೆಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ನಾಗರಿಕ ವೇದಿಕೆ ಹೆಸರಿನಲ್ಲಿ ಶ್ರೀಗಳ ಗುರುವಂದನೆ ಕಾರ್ಯಕ್ರಮಕ್ಕೆ ಖರ್ಚು ಮಾಡುವ ಹಣ ಮತ್ತು ಪದಾರ್ಥಗಳನ್ನು ಮಠಕ್ಕೆ ನೀಡಿದರೆ ಭಕ್ತಾದಿಗಳಿಗೆ ಸದ್ಬಳಕೆ ಮಾಡಬಹುದೆಂದು ಅಭಿಪ್ರಾಯವನ್ನು ಶ್ರೀಗಳು ವ್ಯಕ್ತಪಡಿಸಿದರು. ಏಪ್ರಿಲ್ 1ರಂದು ಸಿದ್ದಗಂಗಾ ಮಠದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಸುತ್ತೂರಿನ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಚಿತ್ರದುರ್ಗದ ಮುರುಘಮಠದ ಶಿವಮೂರ್ತಿ ಮುರುಘ ಶರಣರು, ಉಜ್ಜಯಿನಿಯ ಸಿದ್ದಲಿಂಗ ರಾಜ ದೇಶಿಕೇಂದ್ರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸುವರೆಂದು ಸಿದ್ದಲಿಂಗ ಸ್ವಾಮಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬರುವ ಸೋಮವಾರದಂದು ಏಪ್ರಿಲ್ 1ನೇ ತಾರೀಕು ಶ್ರೀಮಠದಲ್ಲಿ ಆಗಮಿಸಿದೆ. ಈ ವರ್ಷ ನಿಮಗೆ ತಿಳಿದಿರುವ ಹಾಗೆ ಲೋಕಸಭಾ ಚುನಾವಣೆ ಇರೋದರಿಂದ ಈಗಾಗಲೇ ಮಿತಿ ಸಂಹಿತೆಯು ಕೂಡ ಜಾರಿ ಇರೋದ್ರಿಂದ ಇದರಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಸರ್ಕಾರದ ಅಧಿಕಾರಿಗಳಾಗಲಿ ಯಾರನ್ನೂ ಆಹ್ವಾನ ಮಾಡುವ ಅವಶ್ಯಕತೆ ಇರೋದಿಲ್ಲ ಜನರಿಗೆ. ಆದ್ದರಿಂದ ಇದನ್ನು ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ
ನಮ್ಮ ಮೈಸೂರಿನ ಯುವ ರಾಜರಾಗಿರುವಂತಹ ಗೌರವಾನ್ವಿತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರನ್ನು ಉದ್ಘಾಟನೆಗೆ ಕರೆದಿದ್ದೇವೆ. ಇದರ ಸಾನ್ನಿಧ್ಯವನ್ನು ಮತ್ತು ಇದಕ್ಕೆ ಅಧ್ಯಕ್ಷತೆಯನ್ನು ಪುತ್ತೂರು ಶ್ರೀಗಳವರು ಜನ ಇರ್ತಾರೆ, ನಾವು ಇಲ್ಲಿರ್ಬೇಕಾಗತ್ತೆ. ನಾವು ಲೋಕ ಈಗ ಈ ಸರಿ ಅಟ್ಲೀಸ್ಟ್ ಈ ವರ್ಷದಿಂದ ಬದಲಾಗಲಿ ಬಂದು ಏನೇ ಆದರೂ ಮಠದ ವತಿಯಿಂದಲೇ ಕಾರ್ಯಕ್ರಮಗಳಾಗಲಿ ಈಗ ಕೊಡ್ತಕ್ಕಂಥವ್ರು ಎಲ್ಲಿದ್ರು ಬಂದು ಮಠಕ್ಕೆ ಕೊಟ್ಟೆ ಕೊಡ್ತಾರೆ. ಆ ಹೆಸರಲ್ಲಿ ಇವರು ಬೇರೆ ಬೇರೆ ತರದಲ್ಲಿ ಮಾತಾಡೋದಕ್ಕೋಸ್ಕರ ಗಣಿ ಪಡೋದಕ್ಕೋಸ್ಕರ ಮಠದ ಹೆಸರು ಬಳಕೆ ಮಾಡಿಕೊಂಡು ತಮ್ಮ ಹೆಸರು ಬಳಕೆ ಮಾಡಿಕೊಂಡು ಇವ್ರ ಉದ್ದಾರ ಆಗೋದಕ್ಕೋಸ್ಕರ ತಾವೇ ಅವಕಾಶ ಕೊಡ್ತಾರೆ. ಬುದ್ಧಿ ಇಲ್ಲಿ ಬರ್ತಾರೆ, ಲಕ್ಷಾಂತರ ಮಂದಿ ಬರ್ತಾರೆ, ಇಲ್ಲಿ ಎಲ್ಲ ತರಹ ಕೈ ಜೋಡಿಸೋ ಜನ ಇದ್ದಾರೆ. ಈ ಹೆಸರನ್ನ ಅವ್ರ ದುರುಪಯೋಗ ಒಂದ್ನಿಮಿಷ ಈ ವರ್ಷ ಬುದ್ಧಿ ಲಿಂಗೈಕ್ಯರಾದ್ಮೇಲೆ ಹಳ್ಳಿ ಹಳ್ಳಿಲಿ ಮಾಡಿದ್ದಾರೆ, ಪಟ್ಟಣ ಪಟ್ಟಣದಲ್ಲೆಲ್ಲ ಮಾಡಿದ್ದಾರೆ, ಬೀದಿ ಬೀದಿಲೆಲ್ಲ ಮಾಡಿದ್ದಾರೆ. ಅದನ್ನ ನಾನು ಬೇಡ ಅನ್ನಕ್ಕೆ ಅವ್ರು ಈಗಲೂ ಅದು ನಿಂತಿಲ್ಲ ಅಲ್ಲ. ಈಗ ಇದುವರೆಗೂ ಇನ್ನೂ ಎಲ್ಲಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈಗಲೂ ಅದು ನಿಂತಿಲ್ಲ, ನಡೀತಾನೆ ಇದ್ದದು ಅದು ನಡೀತಾನೆ ಇದ್ದದು ಅದಕ್ಕೆ ಅದಕ್ಕೆ ಅಷ್ಟು ಮಟ್ಟಿಗೆ ನಡೀತಾ ಇದ್ದದು ಎಲ್ಲ ಕಡೆ. ಆ ತರ ಮಾಡ್ತೀವಿ ಅಂದಾಗ ನಾವು ಬೇಡ ಅನ್ನಕ್ ಆಗಲ್ಲ ಅಂತ. ಆಯ್ತು, ನೀವೆಲ್ಲ ಇಷ್ಟೊಂದು ಒಳ್ಳೆ ಭಾವನೆಯಿಂದ ಹೇಳಿದ್ದೀರಾ, ನೀವೆಲ್ಲ ನೀವೇನು ಇದೆಲ್ಲ ಒಳ್ಳೆ ವಿಚಾರ ಹೇಳಿದ್ದೀರಾ, ನೀವೇನು ಬೇರೆ ಅಲ್ಲ, ಅದು ಆ ತರ ಆಗಬಾರ್ದು, ಇಲ್ಲೇ ನಡೀಬೇಕು ಅನ್ನೋ ಉದ್ದೇಶದಿಂದ ನೀವು ಹೇಳ್ತಾ ಇದ್ರೆ ಹೊರತು ಯಾವ್ದು ದ್ವೇಷದಿಂದ ಆಗ್ಲಿ ಬೇರೆ ದೃಷ್ಟಿಯಿಂದ ನೀವು ಹೇಳ್ತಾ ಇಲ್ಲ. ನೀವು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಆದ್ರಿಂದ ನಿಮ್ಮ ಮುಖಾಂತರವಾಗಿ ಇವತ್ತು ಅವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅದನ್ನು ನೀವೆಲ್ಲರಿಗೂ ಅವರು ತಿಳಿಸಬೇಕು ಅನ್ನೋದನ್ನ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಜನ ಅದಕ್ಕೆ ಸಹಕರಿಸಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರು ಭಾಗವಹಿಸದೇ ಹೋದ್ರು ಕೂಡ ಅದಕ್ಕೆ ತುಂಬಾ ಸಹಕರಿಸಿರುವಂತಹ ಅವರು. ಮೈಸೂರಿನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟಿಸುವರು. ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರಯ್ಯ ತೀರ್ಥ ಶ್ರೀಪಾದಂಗಳವರು ಪರಂಜ್ಯೋತಿ ಮಹಾಕಾವ್ಯ ಬಿಡುಗಡೆ ಮಾಡುವರು. ಎಸ್ಐಟಿ ನಿರ್ದೇಶಕ ಎಂಎಸ್ ಚನ್ನಬಸಪ್ಪ, ಎಸ್ಐಟಿ ಪ್ರಾಚಾರ್ಯ ಡಾ ಶಿವಕುಮಾರಯ್ಯ, ಟಿಕೆ ನಂಜುಂಡಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಚಿಕ್ಕಬಳ್ಳಾಪುರ ಕ್ಷೇತ್ರವು ಬಿಜೆಪಿ ತೆಕ್ಕೆಗೆ ಬರುತ್ತದೆ ಎಂದು ಗೋಪಿಯಲ್ಲಿ ಸಿಎನ್ಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿನ ಹಾಸನ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರವೂ ಸಹ ಬಿಜೆಪಿ ತೆಕ್ಕೆಗೆ ಬರುತ್ತದೆ ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಗೋಪಿಯ ಬಾವಿಮನೆ ಕಲ್ಯಾಣ ಮಂಟಪದಲ್ಲಿ ಎಸ್ಜಿ ದಿಲೀಪ್ ಕುಮಾರ್ ಅಭಿಮಾನಿಗಳ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹೆಚ್ಚಿನ ಕ್ಷೇತ್ರಗಳು ಗೆದ್ದಲ್ಲಿ ಮತ್ತೆ ಯಡಿಯೂರಪ್ಪ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದೆ. ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಶಕ್ತಿ ಸಿಗುತ್ತದೆ ಎಂಬುದು ನಿಮ್ಮ ಗಮನದಲ್ಲಿರಲಿ. ಈ ಚುನಾವಣೆ ನಡೆಯುತ್ತಿರುವುದು ದೇಶದ ರಕ್ಷಣೆಗಾಗಿ, ಹಾಗಾಗಿ ತಾವೆಲ್ಲರೂ ಸಹ ಬಿಜೆಪಿ ಪಕ್ಷಕ್ಕೆ ಮತ ನೀಡುವ ಮೂಲಕ ದೇಶದ ಉಳಿವಿಗೆ ಸಹಕಾರ ನೀಡಬೇಕಾಗಿದೆ. ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಅದನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಒಂದಾಗಿ ಕೆಲಸ ಮಾಡಿ ಹಾಗೆ ಗುಬ್ಬಿ ತಾಲೂಕಿನ ಜನತೆ ಈ ಬಾರಿ ನಮ್ಮ ಅಭ್ಯರ್ಥಿ ಜಿಎಸ್ ಬಸವರಾಜರವರಿಗೆ ಮತ ನೀಡಬೇಕಾಗಿದೆ. ಗುಬ್ಬಿ ತಾಲೂಕು ಅವರಿಗೆ ಶಕ್ತಿ ನೀಡಿದರೆ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಸಹ ಶಕ್ತಿ ಕೇಂದ್ರವಾಗುತ್ತವೆ. ಈಗಿನ ಅವಕಾಶವನ್ನ ಕೈಬಿಟ್ಟರೆ ಮತ್ತೆ ಅವಕಾಶ ಸಿಗುವುದಿಲ್ಲ ಎಂದು ಹೇಮಾವತಿ ಸಂಕಷ್ಟ ನಿಮಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಚೆನ್ನಾಗಿರಬೇಕು ಎಂದರೆ ನಾವು ಗೆಲ್ಲಬೇಕಾಗಿದೆ. ಎತ್ತಿನಹೊಳೆ ಯೋಜನೆ ನಮ್ಮ ಭಾಗದಲ್ಲಿ ಹರಿಯುತ್ತಿದೆ ಎಂದ ಮೇಲೆ ಯೋಜನೆ ಸಮೀಪದ ಕೆರೆಗಳು ತುಂಬಿಸಬೇಕು. ಇಂತಹ ಎಲ್ಲಾ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೆಯಬೇಕು ಎಂದರೆ ನಮ್ಮ ಪಕ್ಷ ಅಧಿಕಾರ ಹಿಡಿಯಬೇಕಾಗಿದೆ. ಜಿಲ್ಲೆಯಲ್ಲಿ ಖಂಡಿತವಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಿದ್ದು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಬೇಕು. ದಿಲೀಪ್ ಕುಮಾರ್ ಸಂಪೂರ್ಣವಾಗಿ ಪಕ್ಷದ ಪರವಾಗಿ ತೊಡಗಿಕೊಂಡು ಹೋಗುತ್ತಾರೆ. ನಾವೆಲ್ಲ ಜೊತೆಯಾಗಿ ಸಾಗಿ ಇನ್ನು ಕೆಲವೇ ದಿನಗಳಲ್ಲಿ ಬಿಟ್ಟಸ್ವಾಮಿಯವರು ಹಾಗೂ ಏರಿತರೆ ಎಲ್ಲ ಮುಖಂಡರುಗಳು ಜೊತೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು ಮಾಡಲಾಗುತ್ತದೆ. ನಿಮ್ಮ ಮತ ಜಿಎಸ್ ಬಸವರಾಜರವರಿಗೆ ನೀಡುವ ಮೂಲಕ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರಬೇಕೆಂದು ತಿಳಿಸಿದರು. ನಾವೆಲ್ಲ ರಾಜಕೀಯಕ್ಕೆ ಬಂದಿರೋದಾಗಪ್ಪ, ಜನಗಳ ಸೇವೆ ಮಾಡ್ತೀವಿ, ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ. ಮನುಷ್ಯನ ಹೋರಾಟ ನಮ್ಮನ್ನು ಯಾರಾದರೂ ಗುರುತಿಸ್ಲಿ, ನಮ್ಮನ್ನು ಯಾರಾದರೂ ಗೌರವಿಸ್ಲಿ ಅಂತ ಮಾಡೋ ಹೋರಾಟ, ಉದ್ಘಾಟ ಮಾಡೋ ಹೋರಾಟ ಮಾಡೋಲ್ಲ. ನಮ್ಮನ್ನು ಗುರುತಿಸೋಲ್ಲ, ಈಗ ನಮ್ಮನ್ನು ಗೌರವಿಸ್ಕೊಳ್ಳೋ ಕೆಲಸ ಮಾಡಬೇಕಾದ್ರೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ಬೇಕು, ಅವ್ರ ಕಷ್ಟಕ್ಕೆ ನಾವು ಹೋಗ್ತಿದ್ದೀವಿ ಅನ್ನೋ ಭಾವನೆ ಅವ್ರ ತಲೆ ಬರಬೇಕು. ನನಗೇನಾದ್ರೂ ತೊಂದರೆ ಆಗಿರ್ತದೆ ಅದನ್ನು ಹೋಗ್ಬೋದು ಅನ್ನೋ ಭಾವನೆ ಬಂದರೆ ನಿಜವಾಗ್ಲು ನಾವೆಲ್ಲ ಗೌರವ ಪಾತ್ರರಾಗಿದ್ದೀವಿ. ಆ ಗೌರವಕ್ಕೆ ನಮಗೆ ಮೇಲಿನ ಒಂದು ಶಕ್ತಿ ಬೇಕು. ಆ ಮೇಲಿನ ಶಕ್ತಿನ ನಾವು ಇಟ್ಕೊಂಡೆ ನಾವು ಮಾಡಕ್ಕೋದ್ರೆ ಬರೇ ನಾವೇ ಇಲ್ಲ ರಾಜಕಾರಣದಲ್ಲಿ,
ಮುಖಂಡ ಎಸ್ಜಿ ದಿಲೀಪ್ ಕುಮಾರ್ ಮಾತನಾಡಿ, ವಿಧಾನಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಾಗ ಬಿಜೆಪಿಯಿಂದ ಅಮಾನತು ಮಾಡಲಾಗಿತ್ತು. ಈಗ ರಾಜ್ಯಾಧ್ಯಕ್ಷರೇ ಕರೆಸಿಕೊಂಡು ಮಾತುಕತೆ ಮಾಡಿ ಮುಂದಿನ ದಿನಗಳಲ್ಲಿ ಗೌರವಯುತವಾಗಿ ಕಾಣುವ ಕೆಲಸವನ್ನ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಾಧುಸ್ವಾಮಿರವರಿಗೆ ಅದನ್ನ ವಹಿಸಿದ್ದಾರೆ. ಅವರ ಅಣತಿಯಂತೆ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ನೀವು ನನಗೆ ಸುಮಾರು 30,000 ಹೆಚ್ಚು ಮತ ನೀಡಿ ಶಕ್ತಿ ನೀಡಿದ್ದೀರಿ. ಈಗಲೂ ಸಹ ನಾವೆಲ್ಲ ಒಟ್ಟಾಗಿ ಬಿಜೆಪಿ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಈ ದೇಶವನ್ನ ಉಳಿಸುವ ಕೆಲಸವನ್ನ ಮಾಡೋಣ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಉಮಾ ಮಹೇಶ್, ದಕ್ಷಿಣ ಮೂರ್ತಿ, ಗಿರಿಯಪ್ಪ, ನಂಜುಂಡಪ್ಪ, ಶಿವಕುಮಾರ್, ಸಿದ್ದಲಿಂಗಪ್ಪ, ಲೋಕೇಶ್ ಪಚ್ಚಿ, ನಂಜೀಕೂಡ, ದೇವರಾಜು, ಸಿದ್ದಲಿಂಗಮೂರ್ತಿ, ಚೇತನ್, ಗಿರೀಶ್, ಸಿದ್ದಲಿಂಗಾರಾಧ್ಯ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸಿಪಿಐಎಂ ಪಕ್ಷದಿಂದ ಸ್ಪರ್ಧಿಸಿರುವ ಶಿವಣ್ಣ ಅವರನ್ನ ಗೆಲ್ಲಿಸುವಂತೆ ಕಾರ್ಮಿಕ ಮುಖಂಡರು ಮನವಿ ಮಾಡಿದ್ದಾರೆ. ದೇಶದಲ್ಲಿ ಬಿಜೆಪಿ ಬಲ ಪಂಥೀಯ ರಾಜಕಾರಣ ಮಾಡುತ್ತಾ ಕೊಟ್ಟ ಭರವಸೆ ಈಡೇರಿಸದೆ 5 ವರ್ಷಗಳ ಕಾಲ ಹರಣ ಮಾಡಿದ. 2 ಕೋಟಿ ಜನರಿಗೆ ಉದ್ಯೋಗ ನೀಡುತ್ತೇವೆ ಎಂಬ ಆಶ್ವಾಸನೆ ಉಸಿಯಾಗಿದೆ. ಇಂತಹ ಬಿಜೆಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬಾರದು ಎಂದು ಎಐಟಿಯುಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನೋಟ್ ಬ್ಯಾನ್ ಮಾಡಿ ದೇಶದ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸಲಾಯಿತು. ಇದರಿಂದ 4.5 ಕೋಟಿ ಜನ ಉದ್ಯೋಗ ಕಳೆದುಕೊಳ್ಳಬೇಕಾಯಿತು. ಜೊತೆಗೆ ಜಿಎಸ್ಟಿ ತಂದು ಜನರನ್ನು ಇಕ್ಕಟ್ಟಿಗೆ ದೂಡಿತು. ಸಣ್ಣ ಉದ್ಯಮಿಗಳಿಗೆ ಹೊಡೆತ ನೀಡಿ ಬಂಡವಾಳ ಶಾಹಿಗಳ ದೊಡ್ಡ ಉದ್ಯಮ ರಕ್ಷಣೆಗೆ ಬಿಜೆಪಿ ಸರ್ಕಾರ ಮುಂದಾಯಿತು. ಹೀಗೆ ಜನರನ್ನ ಸಂಕಷ್ಟಕ್ಕೆ ದೂಡಿದ ಮೋದಿ ಸರ್ಕಾರ ಮತ್ತೆ ದೇಶದಲ್ಲಿ ಬರಬಾರದು ಎಂದರು. ಕೇಂದ್ರ ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಮುಂದಾಗಿದೆ. ಫ್ಯಾಸಿಸ್ಟ್ ನೀತಿ ತಂದು ಕೋಮುವಾದದ ಮೂಲಕ ದೇಶದಲ್ಲಿ ಘರ್ಷಣೆಗೆ ಮುಂದಾಗಿದೆ. ಕಾರ್ಮಿಕರ ಹಿತ ಕಾಯುವಲ್ಲೂ ಸರ್ಕಾರ ವಿಫಲವಾಗಿದೆ. ಇಂತಹ ಸರ್ಕಾರ ಅಧಿಕಾರಕ್ಕೆ ಬರಬಾರದು ಎಂಬ ಉದ್ದೇಶದಿಂದ ತುಮಕೂರಿನಲ್ಲಿ ಸಿಪಿಐಎಂ ಪಕ್ಷದಿಂದ ಶಿವಣ್ಣರವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸಲಾಗಿದೆ. ಇವರನ್ನ ಗೆಲ್ಲಿಸಬೇಕು. ಕಾರ್ಮಿಕರು, ರೈತರು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದರು. ಪಡ್ಕೊಂಡು ಒಂದು ಸರ್ಕಾರ ಅಧಿಕಾರಕ್ಕೆ ಬಂತು. ಆದರೆ ಆ ಬಂದಂಥ ಒಂದು ಪಕ್ಷ ಜನರ ಬಗ್ಗೆ ಆಗಲಿ ಅಥವಾ ಸಂವಿಧಾನದ ಬಗ್ಗೆ ಆಗಲಿ ಅಥವಾ ನಮ್ಮ ಏನು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರೂಪುಗೊಂಡಂಥ ಮೌಲ್ಯಗಳ ಬಗ್ಗೆ ಆಗಲಿ ಗೌರವ ಮತ್ತು ಒಂದು ಮಾನ್ಯತೆ ಇರತಕ್ಕಂಥ ಒಂದು ಪಕ್ಷ ಅಲ್ಲ ಅದು. ಬಿಜೆಪಿ ಏನು ಬಲಪಂಥೀಯ ರಾಜಕಾರಣದಲ್ಲಿ ಬಲಪಂಥೀಯ ಸಿದ್ಧಾಂತದಲ್ಲಿ ನಂಬಿಕೆ ಇರುವಂಥ ಪಕ್ಷ ಅಧಿಕಾರಕ್ಕೆ ಬಂತು. ಮೈತ್ರಿಕೂಟ ಸರ್ಕಾರ ಏನಿದೆ, ಮೈತ್ರಿಕೂಟ ಏನಿದೆ ಅದನ್ನು ಬೆಂಬಲಿಸಿ 26 ಕಡೆ ನಾವು 26 ಕ್ಷೇತ್ರಗಳಲ್ಲಿ ಸಿಪಿಐ, ಸಿಪಿಎಂ ಮತ್ತು ಎಲ್ಲ ಎಡಪಕ್ಷಗಳು ಈ ಕೂಟಕ್ಕೆ ಬೆಂಬಲ ಕೊಟ್ಟಿದ್ದೀವಿ. ಆದರೆ ಕಾಂಗ್ರೆಸ್ಗಾಗಲಿ ಮತ್ತು JDSಗಾಗಲಿ ಈ ಒಂದು ರಾಜಕೀಯ ಪರ್ಯಾಯ ಆಗಿ ಒಂದು ಈ ಬಿಜೆಪಿಯನ್ನು ಫೈಟ್ ಮಾಡ್ತಾ ಇದ್ದಾರೆ ವಿನಃ ಒಂದು ಸೈದ್ಧಾಂತಿಕವಾದ ಪರ್ಯಾಯವಾಗಿ ಅದನ್ನು ಫೈಟ್ ಮಾಡುವಂಥ ಒಂದು ಕಣ್ಣೋಟ ಇಲ್ಲ. ಆದ್ರಿಂದನೇ ಅವರು ಒಂದು ಈ ಒಂದು ಹೋರಾಟದಲ್ಲಿ ಎಡಪಕ್ಷಗಳನ್ನು ಜೊತೆಯಲ್ಲಿ ತಗೊಂಡು ಎಡಪಕ್ಷಗಳಿಗೂ ಸಹ ಕೆಲವು ಸೀಟ್ಗಳನ್ನ ಬಿಟ್ಟುಕೊಟ್ಟು ಸಹಕಾರ ಕೊಡಬಹುದಾಗಿತ್ತು. ಆ ದೃಷ್ಟಿಯಿಂದ ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಮ್ಮ JDSನ ಇವರು ಯಾರು ಮಾಜಿ ಪ್ರಧಾನಿಗಳು JDSನ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಅವರಿಗೆ ಒಂದು ಕಮ್ಯುನಿಸ್ಟ್ರ ಬಗ್ಗೆ ಸಿಪಿಐನ ಬಗ್ಗೆ ಒಂದು ವಿಶೇಷವಾದಂತಹ ಗೌರವ ಇರಬೇಕಾಗಿತ್ತು. ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ಮಾತನಾಡಿ,
ಬಿಜೆಪಿ ಸರ್ಕಾರ ದೇಶದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಆರ್ಥಿಕ ನೀತಿಗಳು ಹಾಳಾಗಿವೆ. ದೇಶದ ಐಕ್ಯತೆ, ಕೋಮು ಸೌಹಾರ್ದತೆ ಕಾಪಾಡಬೇಕಾದ ಕೇಂದ್ರ ಸರ್ಕಾರ ಕೋಮು ಗಲಭೆಗೆ ಕುಮ್ಮಕ್ಕು ನೀಡಿದೆ. ಬೆಲೆ ಏರಿಕೆ ನಿಯಂತ್ರಣ ಸಾಧ್ಯವಾಗಿಲ್ಲ. ಮೇಕ್ ಇನ್ ಇಂಡಿಯಾ ಫೈಲ್ ಆಗಿದೆ. ಉದ್ಯೋಗ ಸೃಷ್ಟಿ ಎಂಬ ಮಾತು ಅರ್ಥ ಕಳೆದುಕೊಂಡಿದೆ. ಕೃಷಿ ಕ್ಷೇತ್ರದ ಅಭಿವೃದ್ದಿಯಾಗದೆ ಕೃಷಿಕರು ವಲಸೆ ಹೋಗುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿರುವುದು ಬಿಜೆಪಿ ಸರ್ಕಾರದ ವೈಫಲ್ಯ. ಇದೆಲ್ಲವನ್ನ ಮನಗಂಡ ಜನರು ಸಿಪಿಐಎಂ ಅಭ್ಯರ್ಥಿಯಾಗಿರುವ ಶಿವಣ್ಣ ಅವರನ್ನ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದ್ರು. ಮೂರು ಗುರಿಯನ್ನು ಹೊಂದಿದ್ದರು. ಒಂದು, ಕಳೆದ 5 ವರ್ಷಗಳಲ್ಲಿ ತೀವ್ರತರವಾದಂತಹ ಕಾರ್ಪೊರೇಟ್ ಪರವಾದಂತಹ, ಸ್ವದೇಶಿ ಮಾತ್ರ ಅಲ್ಲ ವಿದೇಶಿ ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ಆರ್ಥಿಕ ನೀತಿಗಳೇನಿದೆ, ಆ ಆರ್ಥಿಕ ನೀತಿಗಳಿಂದಾಗಿ ನಮ್ಮ ದೇಶದ ಆಂತರಿಕ ಆರ್ಥಿಕತೆಯೊಳಗಾಗಿರುವಂತಹ ಮಾರಕ ಬದಲಾವಣೆಗಳ ವಿರುದ್ಧ ಒಂದು ಪ್ರಬಲವಾದಂತಹ ಹೋರಾಟವನ್ನು ಈ ಚುನಾವಣೆಯ ಸಂದರ್ಭದಲ್ಲಿ ಮಾಡೋದು, ಅದು ಯಾವುದೇ ಪಕ್ಷ ಬಂದರೂ ಕೂಡ ಮುಂದೆ ಆಡಳಿತಕ್ಕೆ ಆ ನೀತಿಗಳನ್ನು ಮುಂದುವರಿಸಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಜನರ ಮುಂದೆ ಕೊಡುವಂತಹ ಪ್ರಯತ್ನ. ತುಮಕೂರು ಲೋಕಸಭಾ ಕ್ಷೇತ್ರದ ಸಿಪಿಐಎಂ ಅಭ್ಯರ್ಥಿ ಶಿವಣ್ಣ, ಮುಖಂಡರಾದ ಮುಜೀಬ್ ಅಹಮದ್, ಗಿರೀಶ್ ಅಶ್ವತ್ಥನಾರಾಯಣ್, ಕಂಬಿಕುಡ ಸುಬ್ರಹ್ಮಣ್ಯ ಇತರರು ಇದ್ದರು. ತುಮಕೂರಿನಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೈಪ್ ಸಮಿತಿಯಿಂದ ತ್ರಿಚಕ್ರ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಜಿಲ್ಲಾ ಸ್ವೈಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಜಿಲ್ಲಾ ಸ್ವೈಪ್ ಸಮಿತಿ ಹಮ್ಮಿಕೊಂಡಿದ್ದ ತ್ರಿಚಕ್ರ ಸೈಕಲ್ ಜಾಥಾವನ್ನು ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕರವರು ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಶುಭ ಕಲ್ಯಾಣ್ರವರು ಮಾತನಾಡಿ, ಏಪ್ರಿಲ್ 18ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಮತದಾರರಲ್ಲಿ ಜಾಗೃತಿ ಮೂಡಿಸಲು ವಿವಿಧ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ರ್ಯಾಂಪ್ ಇರಲಿ, ವಿದ್ಯುತ್ ಇರಲಿ, ನೀರಿನ ವ್ಯವಸ್ಥೆ, ಶೌಚಾಲಯ ಇದೆಲ್ಲನೂ ನಾವು ಸಿದ್ಧತೆ ಮಾಡಿದ್ದೀವಿ. ಈ ಸತಿ ಉಚಿತವಾಗಿ ವಾಹನ ಸಹಾಯವನ್ನು ನಾವು ಮಾಡ್ತಾ ಇದ್ದೀವಿ. ಹೆಂಗಂದ್ರೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರು ಇವರಿಬ್ಬರುಗಳು ಮನೆಯಿಂದ ಮತಗಟ್ಟೆಗೆ ತಲುಪಲಿಕ್ಕೆ ಉಚಿತ ವಾಹನ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ಮತಗಟ್ಟೆಗಳಲ್ಲಿ ಸ್ವಯಂ ಸೇವಕರನ್ನು ನೇಮಕ ಮಾಡಿದ್ದೀವಿ. ಅವರು ಈ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನರು ಬಂದ ತಕ್ಷಣವೇ ಅವರು ಕರ್ಕೊಂಡು ಹೋಗಿ ವಿಶೇಷವಾಗಿ ಅವರ ಆದ್ಯತೆ ಮೇಲೆ ಅವರು ಓಟ್ ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಈ ಚುನಾವಣೆ ಆಪ್ ಮೂಲಕ ಅವರಿಗೇನಾದರೂ ವೀಲ್ಚೇರ್ ವ್ಯವಸ್ಥೆ ಬೇಕಿದ್ರೆ ಅವರು ದಾಖಲೆ ಮಾಡಬಹುದು. ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಒಳ್ಳೆಯ ರೀತಿಯಲ್ಲಿ ರೂಪಿಸಿ ಯಶಸ್ವಿಯಾಗಿ ಮಾಡ್ತಾ ಇರುವ ಈ ಸ್ವೀಪ್ ಸಮಿತಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಟೌನ್ಹಾಲ್ನಿಂದ ಹೊರಟ ಜಾಥಾವು ಬಿಎಚ್ ರಸ್ತೆ ಮೂಲಕ ಎಂಜಿ ರಸ್ತೆಗೆ ತೆರಳಿ ಅಲ್ಲಿನ ಬಾಲಭವನ ತಲುಪಿತು. ಈ ಸಂದರ್ಭದಲ್ಲಿ ಸಂಪತ್ಮೂಲ ವ್ಯಕ್ತಿ ರಿಜ್ವಾನ್ ಪಾಷಾ, ನಿರ್ಮಿತಿ ಕೇಂದ್ರದ ರಾಜಶೇಖರ್, ಮಹಿಳಾ ಮಕ್ಕಳ ಅಭಿವೃದ್ದಿ ಇಲಾಖೆ ಉಪನಿರ್ದೇಶಕ ನಟರಾಜ್, ಸ್ವೈಪ್ ಸಮಿತಿಯ ಶ್ರೀನಿವಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.